ಹನೂರು ಅಖಾಡದಲ್ಲಿ ಅಣ್ಣಾಮಲೈ ಹವಾ ತಮಿಳು ಭಾಷಿಕರ ಸೆಳೆಯಲು ಹೊಸ ಪ್ಲಾನ್ ಕಾಂಗ್ರೆಸ್ ಭದ್ರಕೋಟೆ ಚಿದ್ರ ಮಾಡುತ್ತಾ ಬಿಜೆಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚಾಮರಾಜನಗರದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಒಂದು ಕಡೆ ಹನೂರು ವಿಚಾರಕ್ಕೆ ಬಂದರೆ ಸೋಮಣ್ಣ ಫ್ಯಾಕ್ಟರ್ ಆಗಿರ್ಬೋದು ಎಲ್ಲ ಕಡೆ ಆಗಿರ್ಬೋದು ಜೊತೆಗೆ ಬಿಜೆಪಿ ರಿಸಲ್ಟ್ ಮಾಡೋರು ನಾಲ್ಕನ್ನು ಮಾಡ್ಬೋದು ಅನ್ನೋ ಲೆಕ್ಕಾಚಾರ. ಆದರೆ ಹನೂರು ವಿಚಾರಕ್ಕೆ ಬಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಆದರೆ ಅಣ್ಣಾಮಲೈ ತನ್ನದೇ ಆದ ಸ್ಟ್ರಾಟಜಿಯನ್ನು ವರ್ಕ್ ಮಾಡಿದ್ದಾರೆ. ಹನೂರಿನಲ್ಲಿ ನಡೆದಂಥ ಬಿಜೆಪಿ ಸಮಾವೇಶದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿ ಭಾಗವಾಗಿರುವಂತಹ ಹನೂರಿನಲ್ಲಿ ತಮಿಳು ಭಾಷಿಕರು ಹೆಚ್ಚಾಗಿದ್ದಾರೆ. ಹೀಗಾಗಿ ಅಣ್ಣಾಮಲೈ ತಮಿಳಿನಲ್ಲಿ ಭಾಷಣವನ್ನು ಮಾಡಿದ್ರು. ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕೋ ಗಡಿ ಪ್ರದೇಶವಾಗಿರುವಂಥ ಹನೂರು ಕೂಡ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ಬಿಜೆಪಿ ಬರಬೇಕು. ಅಣ್ಣಾಮಲೈ ಸ್ಟ್ರಾಟಜಿ ಅದಂಗೆ ತುಂಬ ಚರ್ಚೆ ಆಗ್ತಿದೆ ಇವತ್ತು. ಯಾಕೆಂದರೆ ಹನೂರಲ್ಲಿ ತುಂಬ ಜನ ತಮಿಳು ಮಾತಾಡೋರಿದ್ದಾರೆ. ಏನು ಚಾಮರಾಜನಗರ ಗೋಪಿನಾಥಂ ಇದಿಲ್ಲ ವೀರಪ್ಪನೂರು ಕರ್ನಾಟಕಕ್ಕೆ ಸೇರಿದ್ದು, ಅಲ್ಲೆಲ್ಲ ಮಾತಾಡೋದು ತಮಿಳು, ಕನ್ನಡ ಬರಲ್ಲ ಅವ್ರಿಗೆ. ಹೌದು, ಗೋಪಿನಾಥಂ ನಾನು ಹೋಗಿದ್ದೀನಿ. ಅರಣ್ಯ ಇಲಾಖೆಯಿಂದ ಗೋಪಿನಾಥಂ ಅಲ್ಲಿ ಐಬಿನಲ್ಲಿ ಒಂದು ಇದಾಗತ್ತೆ, ಒಂದ್ 2-3 ದಿನ ಅಲ್ಲೇ ಇದ್ದಾಗ ಗೋಪಿನಾಥಂ ವೀರಪ್ಪನೂರು ಅಲ್ಲೆಲ್ಲ ಜನಗಳ ಜೊತೆ ಇಂಟ್ರಾಕ್ಷನ್ ಎಲ್ಲ ಮಾಡಿದೀವಿ. ಅವ್ರ ಸಂಪರ್ಕ ಜಾಸ್ತಿ ತಮಿಳುನಾಡು ಜೊತೆ, ಒಗೆನಕಲ್ ಆವಾಗ ಹಂಗ ಹೋದಂಗೆ. ಸೊ ಹಾಗಾಗಿ ಅಲ್ಲೆಲ್ಲ ತಮಿಳು ಭಾಷಿಕರೇ, ಬೆಟ್ಟದಿಂದ ಕೆಳಗಡೆಗಾದಂಗೆ ಅನ್ಕೋ ಆ ಪ್ರದೇಶದಲ್ಲಿ ವೀರಪ್ಪನೂರು ಕಡೆ. ಹೌದು, ಅಣ್ಣಾಮಲೆಗೆ ಕನ್ನಡನೂ ಗೊತ್ತು ತಮಿಳು ಗೊತ್ತಿರೋದ್ರಿಂದ ಕನ್ನಡ ತಮಿಳು ಇಂಗ್ಲಿಷು ಹಿಂದಿ ತೆಲುಗು ಮಲಯಾಳಂ ಗೊತ್ತಾ ಕೇಳಬೇಕಷ್ಟೇ. ಅದೇ ಬಿಜೆಪಿಗೆ ಲಾಭ. ಮಲ್ಟಿ ಲ್ಯಾಂಗ್ವೇಜ್ ಇರೋ ಹಂಗೆ. ಹೀಗಾಗಿ ಅಣ್ಣಾಮಲೈ ಇವತ್ತು ತಮಿಳಲ್ಲಿ ಭಾಷಣ ಮಾಡಿದ್ರು, ಕನ್ನಡದಲ್ಲೂ ಭಾಷಣ ಮಾಡಿದ್ರು. ಒಂದಷ್ಟು ಮತದಾರರು ಅವರ ತಮಿಳು ಭಾಷಣಕ್ಕೆ ಚಪ್ಪಾಳೆಗಳು ಜೋರಾಗಿತ್ತು. ಹೀಗಾಗಿ ನೀವಾಗಲೇ ಹೇಳ್ತಿರ್ತೀರ ಸೋಮಣ್ಣ ಫ್ಯಾಕ್ಟರ್ ಅಷ್ಟೇ, ಸೋಮಣ್ಣ ಫ್ಯಾಕ್ಟರ್ ನೀಟಾಗಿ ವರ್ಕ್ ಆದರೆ 4-4 ರಿಸಲ್ಟ್ ಮಾಡಬಹುದು ಚಾಮರಾಜನಗರದಂತ. ಜೊತೆಗೆ ಅಣ್ಣಾಮಲೈ, ಈಗ ಅಣ್ಣಾಮಲೈ ವಿಜಯೇಂದ್ರ ಸೋಮಣ್ಣ ಕ್ಯಾಂಡಿಡೇಟ್, ಬಿಜೆಪಿ ರಿಸಲ್ಟ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಕ್ಯಾಂಡಿಡೇಟ್ ಯಾರು ಅದೇ ಆಗಬೇಕಾಗಿರೋದು. ವೆಂಕಟೇಶ, ಪ್ರೀತನ್ ನಾಗಪ್ಪನ, ಇನ್ನು ಸಾಕಷ್ಟು ಜನರ ಲಿಸ್ಟ್ ಇದೆ. ಹೀಗಾಗಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗಕ್ಕೆ ಮುಂಚೆನೆ ಹನೂರು ಗ್ರೌಂಡ್ ರಿಪೋರ್ಟ್ಗೆ, ಅಂದರೆ ಗ್ರೌಂಡ್ ವರ್ಕೌಟ್ಗೆ ಬಿಜೆಪಿ ಇಳಿದಿದೆ, ಅಣ್ಣಾಮಲೈ ಇಳಿದಿದ್ದಾರೆ. ಚುನಾವಣೆ ಹೆಂಗ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾರೆ, ನಡೀತದೆ. ಬಟ್ ಆಯಾ ಭಾಷಿಕರು, ತಮಿಳಲ್ಲಿ ಭಾಷಿಕರು ಹೆಚ್ಚಾಗಿದ್ದಾರೆ. ಬ್ಯಾಂಗ್ಳೂರಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಬ್ಯಾಂಗ್ಳೂರ್ ಅಂತಲ್ಲ ಮಂಡ್ಯದಲ್ಲೇ ಹೋದಾಗ್ಲೂ ಮುಸ್ಲಿಂ ಏರಿಯಾಗಳೇ ಉರ್ದುನಲ್ಲಿ ಮಾತಾಡ್ತಾರೆ. ಹೌದು, ಆಯಾ ಭಾಷೆಯಲ್ಲಿ ಮಾತಾಡೋರ ಜೊತೆ ಓಟ್ ಕೇಳ್ಕೊಂಡು ಹಿಂಗೆ ಹೋಗ್ತಿರ್ತಾರೆ. ಅವೆಲ್ಲ ಸಹಜ. ಬೆಳಗಾವಿಲಿ ಮರಾಠಿ, ಅಲ್ಪಸಂಖ್ಯಾತರಿರೋ ಕಡೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕೇಂದ್ರ ಅವರಲ್ಲಿ ನಡೆಯೋದೆ ಆಯಾ ಭಾಷೆಯಲ್ಲಿ ಓಟ್ ಕೇಳ್ಕೊಂಡು ಹೋಗ್ತಾರೆ. ಅಂದರೆ ಅಣ್ಣಾಮಲೆಗೆ ಅಂದರೆ ಜನಪ್ರತಿನಿಧಿ ಅಥವಾ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸೇವೆಯನ್ನು ಸಲ್ಲಿಸಿದ ಪೊಲೀಸ್ ಅಧಿಕಾರಿಯಾಗಿ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಒಂದಷ್ಟು ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೆಯುತ್ತೆ. ಏನೆಲ್ಲವೂ ಆಗ್ಬಿಡುತ್ತೆ ಅಂತಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಮಟ್ಟಿಗೆ. ಎಸ್ ವೀಕ್ಷಕರೇ, ಹನೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಹೆಸರೇನು, ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾದರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ತಿಳಿಸಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ. ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ಮದೊಂದು ಕಳಕಳಿಯ ಮನವಿ ಇರುತ್ತೆ. ಯೋಗ್ಯರನ್ನ ಆಯ್ಕೆ ಮಾಡಿ, ಯೋಗ್ಯರಿಗೆ ಓಟ್ ಹಾಕಿ, ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ. ಇದು ನಮ್ಮ ಕಳಕಳಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.